ಜೈ ಶ್ರೀ ಭದ್ರಕಾಳಿ ಒಡೆಯ, ಶ್ರೀ ವೀರಭದ್ರ ತಂತ್ರ ಪ್ರಯೋಗ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ವೀಕ್ಷಕರ, ಇಂದಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುತ್ತಿರುವ, ಪರಿಚಯಿಸುತ್ತಿರುವ ಅತ್ಯದ್ಭುತವಾಗಿರ್ತಕ್ಕಂಥ ವನಸ್ಪತಿ ಅಥವಾ ಗಿಡಮೂಲಿಕೆ ಬೂದಗದ ಮರ. ಈ ಒಂದು ಬೂದಗದ ಮರ ಎಲ್ಲ ತೋಟಗಾರಿಕೆ ಮಾಡ್ತಕ್ಕಂಥ ತೋಟಗಳನ್ನು, ಅಡಿಕೆ ತೋಟ ಮತ್ತು ಬಾಳೆ ತೋಟ ಮತ್ತು ಎಲೆ ಹಂಬು, ಎಲೆ ಬಳ್ಳಿ, ಎಲೆ ಹಂಬು ಅಥವಾ ಎಲೆ ಬಳ್ಳಿಯನ್ನು ಮಾಡ್ತಕ್ಕಂಥ ಎಲ್ಲ ಜಾಗದಲ್ಲೂ ಈ ಒಂದು ವನಸ್ಪತಿಯನ್ನು ಬೆಳೆದಿರ್ತಾರೆ. ಇದನ್ನು ನಾವು ವನಸ್ಪತಿ ಅಂತ ಮುಟ್ಟು ಕರಿತೀವಿ. ಅವರ ಒಂದು ಆಧಾರಕ್ಕೋಸ್ಕರವಾಗಿ ಕೆಲವೊಂದು ಸಾಕು ಪ್ರಾಣಿಗಳನ್ನು ಸಾಕೋದಕ್ಕೆ ಇದರ ಒಂದು ಸೊಪ್ಪು ಪ್ರಯೋಜನ ಆಗ್ತದೆ ಅಂತಂದ್ಬಿಟ್ಟು ಬೆಳೆಸಿರ್ತಾರೆ. ಮತ್ತು ಕೆಲವೊಬ್ಬರು ಎಲೆ ಬಳ್ಳಿ ಅಥವಾ ಎಲೆ ಅಂಬನ್ನು ಅದಕ್ಕೆ ಹಬ್ಬಿಸೋದಕ್ಕೋಸ್ಕರವಾಗಿ ಬೆಳೆಸಿರ್ತಾರೆ. ಆದರೆ ಇದು ಎಂಥ ಕೆಲಸ ಮಾಡ್ತದೆ ಅಂತಂದ್ಬಿಟ್ಟು ಅವ್ರಿಗೆ ಅಷ್ಟಾಗಿ ಗೊತ್ತಿರಲ್ಲ. ಗೊತ್ತಿರೋರು ಸಹ ಕೆಲವೊಂದನ್ನು ಬೆಳೆಸಿರ್ತಾರೆ. ಇದನ್ನು ಏನು ಅಂತಂದರೆ ಕೆಲವೊಂದು ವಿಗ್ರಹಗಳನ್ನು ಮಾಡೋದಕ್ಕೆ, ಅಂದರೆ ದೇವತೆಗಳ ವಿಗ್ರಹವನ್ನು ಮಾಡೋದಕ್ಕೆ. ದೇವತೆ ವಿಗ್ರಹ ಅಂತಂದರೆ ಯಾವುದು ಗುರುಗಳೇ, ಯಾವ ದೇವತೆ ಇದರಲ್ಲಿ ಮಾಡ್ಬೋದು ಅಂತ ನೀವು ನಮ್ಮನ್ನು ಕೇಳೋದೇ ಆದರೆ, ಇದರಲ್ಲಿ ಮಹಾಕಾಳಿ, ಕಾಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ಷುದ್ರ ದೇವತೆಗಳನ್ನು ಕ್ಷುದ್ರದೇವತೆ ಅಂತಂದರೆ ಮಾರಮ್ಮ, ಮಸ್ಲಮ್ಮ, ಅಣ್ಣಮ್ಮ, ಪ್ರತ್ಯಂಗಿರ, ಬಗುಳಾಮುಖಿ, ಚಿನ್ಮಸ್ತ, ಮತ್ತು ಇನ್ನೂ ಸಾಕಷ್ಟು ರೀತಿಯಲ್ಲಿರ್ತಕ್ಕಂಥ ದೇವತೆಗಳನ್ನು, ಮತ್ತು ಗ್ರಾಮಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಉಗ್ರವಾಗಿರ್ತಕ್ಕಂಥ ಭಯಾನಕವಾಗಿರ್ತಕ್ಕಂಥ ಚೌಡಿಗಳನ್ನು, ಮತ್ತು ಮಾಂತ್ರಿಕರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಬ್ರಹ್ಮದಂಡಗಳನ್ನು ಈ ಒಂದು ವನಸ್ಪತಿಯಿಂದ ಮಾಡ್ಬೋದು. ಬ್ರಹ್ಮದಂಡಗಳು, ಮಾಂತ್ರಿಕ ದಂಡಗಳು, ಕಾಳಿದಂಡಗಳು, ಮತ್ತು ಪಂಪು ಪ್ರಯೋಗಗಳಿಗೆ ಸಂಬಂಧಪಟ್ಟ ಹಾಗೆ ಈ ಒಂದು ವನಸ್ಪತಿಗಳನ್ನು ಬಳಸಿಕೊಂಡು ಪಂಪು ಪ್ರಯೋಗವನ್ನು ಮಾಡ್ಬೋದು. ಪಂಪು ಪ್ರಯೋಗ ಅಂತಂದರೆ ಅದೊಂದು ದೊಡ್ಡ ಮಟ್ಟದಲ್ಲಿರ್ತಕ್ಕಂಥ ಮಾಂತ್ರಿಕ ಶಕ್ತಿ, ಮಾಂತ್ರಿಕ ವಿದ್ಯಾ ಆಧಾರಿತ ಶಕ್ತಿಯಾಗಿ ಮಾಡ್ತಕ್ಕಂಥದ್ದು. ಆಯಿತಾ, ಇದು ಇಷ್ಟೆಲ್ಲ ಕೆಲಸಕ್ಕೆ ಬರ್ತಕ್ಕಂಥದ್ದು. ಮತ್ತು ಇನ್ನೊಂದೇನು ಅಂತಂದರೆ, ಈ ಒಂದು ವಸ್ತುವನ್ನು, ಅಂದರೆ ಈ ಒಂದು ಮರವನ್ನು ಉಪಯೋಗಿಸ್ಕೊಂಡು ಅದಕ್ಕೆ ವಿಧಿವಿಧಾನಗಳು ಸಾಕಷ್ಟು ರೀತಿಯಲ್ಲೇ ಇರ್ತದೆ. ಮುಂದಿನ ಒಂದು ದಿನಗಳಲ್ಲಿ ಈ ಒಂದು ಮರದಿಂದ ಮಾಡಿರ್ತಕ್ಕಂಥ ವಿಗ್ರಹವನ್ನು ನಾನು ಸ್ವತಃ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತೀನಿ. ಆಯಿತಾ, ಅದೇನು ಜಾಸ್ತಿ ದಿನ ಏನು ಬೇಕಾಗಿಲ್ಲ, ಇನ್ನೊಂದು ಸ್ವಲ್ಪ ದಿನ. ಈ ಮರ ಇವಾಗ ಕೂಯಿಸೋದಕ್ಕೆ ಎಲ್ಲ ಏರ್ಪಾಟ್ ಮಾಡ್ತೀನಿ. ಅದಕ್ಕೆ ಸಂಬಂಧಪಟ್ಟಂಗೆ ಈ ಥರದ್ದು ಮರ ಇನ್ನೊಂದು ಇದೆ, ಅದೊಂದು ಪ್ರದೇಶದಲ್ಲಿದೆ, ಅದನ್ನು ಕೂಯಿಸಿ ಅದಕ್ಕೆ ಸಂಬಂಧಪಟ್ಟಂಗೆ ಏನೇನು ಬೇಕೋ ಎಲ್ಲ ಮಾಡಿ ಸಿದ್ಧ ಮಾಡಿ ಅದನ್ನು ವಿಗ್ರಹದ ರೂಪದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಇನ್ನೊಂದು ಸ್ವಲ್ಪ ದಿನ. ಆಯಿತಾ, ಇದಕ್ಕೆ ವಿಧಾನ ನಾವು ಮಾಡ್ಕೋಬೇಕು ಗುರುಗಳೇ. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ದೇವತೆನ ಮಾಡಿಸ್ಬೇಕು ಅನ್ನೋದೇ ಆದರೆ, ಈ ಥರದ ಮರಗಳು ನಿಮ್ಮ ಹತ್ರ ಇದ್ದರೆ ಇದಕ್ಕೆ ಸಂಬಂಧಪಟ್ಟಾಗಿ ಇದನ್ನು ಯಾವ ರೀತಿ ತೆಗಿಬೇಕು, ಇದನ್ನು ಯಾವ ರೀತಿ ವಿಗ್ರಹ ಮಾಡೋದಕ್ಕೆ ಆಚಾರರು ಯಾರಿರ್ತಾರೆ, ಅದಕ್ಕೆ ಸಂಬಂಧಪಟ್ಟಂಗೆ ಅವ್ರಿಗೆ ಮಾಹಿತಿಗಳನ್ನು ಕೊಟ್ಟು ಅದಕ್ಕೆ ಸಂಬಂಧಪಟ್ಟಂಗೆ ಏನೇನು ವಿಶೇಷತೆ ಇದರಲ್ಲಿ, ಯಾವ್ಯಾವ ಥರ ಏನು ವಿಗ್ರಹ ಮಾಡಿದ್ರೆ ಏನು ಕೆಲಸ ಮಾಡ್ತದೆ, ಇದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಯಾವ ರೀತಿ ಮಾಡೋದು, ಮತ್ತು ಇದನ್ನು ತೆಗಿಬೇಕಾದ್ರೆ ಏನನ್ನ ನೀತಿ ನಿಯಮಗಳನ್ನ ಅನುಸರಿಸ್ಬೇಕು ಅನ್ನೋ ಮಾಹಿತಿಯನ್ನು ನಾನು ಬೇಕಾದರೆ ನಿಮಗೆ ತಿಳಿಸ್ಕೊಂಡ್ಕೊಡ್ತೀನಿ.
ಕೆಳಗಡೆ ನಾನು ನಂಬರ್ ಹಾಕಿರ್ತೀನಿ, ಆ ನಂಬರ್ಗೆ ನನಗೆ ಫೋನ್ ಮಾಡಿ, ಆ ನಂಬರ್ ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಏನು ಬೇಕೋ ನಿಮಗೆ ಮಾಹಿತಿ ಕೊಡ್ತೀನಿ. ಮತ್ತು ಈ ಮರ ಬಿಟ್ಟು ಬೇರೆ ಯಾವ್ಯಾವ ಮರದಲ್ಲಿ ನಾವು ವಿಗ್ರಹಗಳನ್ನ ತಯಾರು ಮಾಡಿಸ್ಬೋದು, ಯಾವ ಮರದಿಂದ ವಿಗ್ರಹ ಮಾಡಿಸಿದ್ರೆ ನಮಗೆ ಕೆಲಸ ಮಾಡ್ತವೆ, ದೇವತೆಗಳು ಯಾವ ರೀತಿ ನಮ್ಮಲ್ಲಿ ಇರ್ತವೆ, ಇದನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಂಕೊಡ್ತೀನಿ. ಧನ್ಯವಾದಗಳು. ಜಯಶ್ರೀ ಭದ್ರಕಾಳಿ ಒಡೆಯ, ಓಂ ನಮೋ ವೀರಭದ್ರಾಯ. ಮಹಾ ಚೌಡಾದಿ ಚೌಡಿ ಭಯಂಕರಾಯ.